Please press on subscribe button for more videos and also press bell icon to stay up. Hi friends, Graini channel ge suswagata. Nanatre bahalashtu jana ಹೊಲಿಗೆ ಸರಿಯಾಗಿ ಬೀಳ್ತಾ ಇಲ್ಲ, ಬಿಟ್ಟು ಬಿಟ್ಟು ಬೀಳ್ತಾ ಇದೆ. ಮತ್ತೆ ಈ ವೀಲ್ ಇದೆಯಲ್ವಾ, ಇದು ಟೈಟ್ ಆಗಿದೆ. ಹಾಗೇನೆ ಇಲ್ಲಿ ಥ್ರೆಡ್ ಅಟೆನ್ಷನ್ ಸೆಟ್ ಮಾಡಿಕೊಂಡ್ರು ಕೂಡ ಹೊಲಿಗೆ ಸರಿಯಾಗಿ ಆಗ್ತಾ ಇಲ್ಲ, ಮುದ್ದೆ ಮುದ್ದೆ ರೀತಿ ಆಗ್ತಾ ಇದೆ. ಹಾಗೇನೆ ಕೆಳಗಡೆ ವೀಲ್ ಇರತ್ತಲ್ವ, ಅದನ್ನು ಕೂಡ ಟೈಟಾಗಿ ಬರ್ತಾ ಇದೆ ಅಂತೆಲ್ಲ ಬಹಳಷ್ಟು ಡೌಟ್ಸನ್ನ ಕೇಳ್ತಾ ಇದ್ರು. ಇವತ್ತು ನಾನು ಆ ಎಲ್ಲ ಡೌಟ್ಸ್ಗಳಿಗೆ ಉತ್ತರ ಕೊಡ್ತೀನಿ. ಅದಕ್ಕೂ ಮೊದಲು ನೀವು ಹೊಸ ವ್ಯೂವರ್ಸ್ ಆಗಿದ್ದಲ್ಲಿ ಅಥವಾ ಇನ್ನೂ ಸರಣ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆಯಲ್ವಾ, ಅದನ್ನ ಪ್ರೆಸ್ ಮಾಡಿ. ಆಗ ಬೆಲ್ ಐಕಾನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆಗ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡಿಬಿಟ್ರೆ ನಾನು ಈ ರೀತಿ ವಿಡಿಯೋಗಳನ್ನೆಲ್ಲ ಹಾಕ್ತಾನೆ ಇರ್ತೀನಿ. ಆಗ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದ್ಬಿಟ್ಟು ತಕ್ಷಣ ವಿಡಿಯೋನ ನೋಡಲಿಕ್ಕೆ ಸಹಾಯ ಆಗತ್ತೆ. ಓಕೆ, ಇನ್ ಲೇಟ್ ಮಾಡೋದು ಬೇಡ. ಈ ಹೊಲಿಗೆ ಮೆಷಿನ್ ಬಗ್ಗೆ ನನಗೇನೇನು ಮಾಹಿತಿ ಗೊತ್ತಿದೆಯೋ ಅದಿಷ್ಟನ್ನು ಕೂಡ ನಿಮ್ಮ ಜೊತೆ ಹಂಚ್ಕೋತೀನಿ. ಹೊಲಿಗೆ ಮೆಷಿನ್ನು ಬಹಳಷ್ಟು ವರ್ಷ ಚೆನ್ನಾಗಿ ಬಾಳ್ಕೆ ಬರಬೇಕು ಅಂದರೆ ಕ್ಲೀನ್ ಮಾಡ್ಕೊಳ್ಳೋದು ಮತ್ತು ಆಯಿಲನ್ನು ಕರೆಕ್ಟಾಗಿ ಎಲ್ಲ ಕಡೆ ಹಾಕೋದು. ಅದು ಹೇಗೆ ಅಂತ ಫಸ್ಟ್ ತೋರಿಸ್ತೀನಿ. ನೋಡಿ, ಎಲ್ಲ ಕಡೆ ಗಾಳಿಗೆ ಧೂಳು ಬರುತ್ತೆ, ಹಾಗಾಗಿ ಎಲ್ಲ ಧೂಳನ್ನು ಕ್ಲೀನ್ ಮಾಡ್ಕೋಬೇಕು. ಮತ್ತು ಹೊಲಿಯುವಾಗೆಲ್ಲ ದಾರ ಸಣ್ಣ ಸಣ್ಣದಾಗಿ ಕಟ್ ಮಾಡಿರ್ತೀವಿ, ಅದೆಲ್ಲದನ್ನು ಕೂಡ ದಾರ ಇಲ್ಲೆಲ್ಲ ಸಿಕ್ಕಾಕೊಂಡು ಬಿಟ್ಟಿರುತ್ತೆ. ಆ ರೀತಿ ಸಿಕ್ಕಾಕಿದಾಗ ಜಾಮ್ ಆಗಿಬಿಡತ್ತೆ, ಮತ್ತು ಟೈಟಾಗಿ ಹೊಲಿಗೆ ಕೂಡ ಸರಿ ಬರಲ್ಲ, ದಾರ ಅಲ್ಲಲ್ಲಲ್ಲಿ ಕಟ್ಟಾಗ್ತಾ ಹೋಗುತ್ತೆ. ಈ ರೀತಿ ಮೆಷಿನ್ನ ಎಲ್ಲ ಕಡೆ ಕ್ಲೀನಾಗಿ ಧೂಳಾಗಲಿ ಅಥವಾ ಸಣ್ಣ ದಾರಗಳಾಗಲಿ ಯಾವುದು ಇಲ್ಲದೆ ಇರೋ ಹಾಗೆ ಒರೆಸ್ಕೊಳ್ಳಿ. ಕೆಳಗಡೆ ಭಾಗನ ಪೂರ್ತಿ ಒರೆಸಾದ ಕೂಡಲೇ ಇಲ್ಲಿ ಕೆಳಗಡೆ ಇರತ್ತಲ್ವ ಬಾಬಿನ್ ಇರೋ ಭಾಗ, ಅಲ್ಲಿ ಒರೆಸ್ಬೇಕಾಗತ್ತೆ. ನಂದು ಮೋಟರ್ ಇರೋ ಮೆಷಿನ್, ಆದ್ರಿಂದ ಡೈರೆಕ್ಟ್ ಆಗಿ ಹೀಗೇನೆ ಮೆಷಿನ್ ಅನ್ನ ಎತ್ತಿಬಿಡ್ತೀನಿ. ಆದ್ರೆ ಎಲ್ಲರ ಹತ್ರನು ಕೂಡ ಮೋಟರ್ ಇರಲ್ಲ, ಹಾಗಾಗಿ ಮೋಟರ್ ಇಲ್ಲದೆ ಇದ್ದವರಿಗೆ ಇಲ್ಲಿ ಒಂದು ಬೆಲ್ಟ್ ಬರುತ್ತೆ, ಕೆಳಗಡೆ ವೀಲ್ಗೆ ಬೆಲ್ಟ್ ಜಾಯಿಂಟ್ ಆಗಿರತ್ತೆ. ಮೊದಲು ಆ ಬೆಲ್ಟ್ ಅನ್ನ ಈ ವೀಲಿಂದ ತೆಗೆದುಕೊಂಡ್ಬಿಟ್ಟು ಆಮೇಲೆ ನಿಧಾನವಾಗಿ ಮೆಷಿನ್ ಅನ್ನ ಹೀಗೆ ಎತ್ತಿಟ್ಕೊಳ್ಳಿ. ಅಂದ್ರೆ ಈ ರೀತಿ ಎತ್ತಿಟ್ಕೊಂಡು ಇಲ್ಲಿ ಕ್ಲೀನ್ ಮಾಡೋದ್ರಿಂದ ಪ್ರತಿಯೊಂದು ದಾರ ಆಗಲಿ ಅಥವಾ ಧೂಳು ಏನೇ ಇದ್ರು ಕೂಡ ಪೂರ್ತಿ ಕ್ಲೀನ್ ಆಗತ್ತೆ. ಸರಿಯಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಎಲ್ಲೂ ಜಾಮ್ ಆಗಲ್ಲ, ಮೆಷಿನ್ನು ನೈಸ್ ಆಗಿ ನೀಟಾಗಿ ಹೊಲಿಬೋದಾಗತ್ತೆ. ಹಾಕಿರೋ ಜಾಗ ಇದೆಯಲ್ವಾ, ಇಲ್ಲೆಲ್ಲ ಎಲ್ಲರೂ ಒಂದು ಸಣ್ಣ ದಾರ ಆಗಲಿ ಅಥವಾ ಧೂಳಾಗಲಿ ಏನಾದ್ರೂ ಇದ್ರೆ ಕ್ಲೀನಾಗಿ ತೆಗಿಬೇಕಾಗತ್ತೆ. ಅದಿದ್ರೂ ಕೂಡ ಹೊಲಿಗೆ ಸರಿಯಾಗಿ ಬೀಳಲ್ಲ, ಕಟ್ ಕಟ್ ಆಗತ್ತೆ. ನೀವು ಬೇಕಾದ್ರೆ ಈ ಪೇಂಟ್ ಮಾಡೋ ಸಣ್ಣ ಬ್ರಷ್ ಆಗಲಿ ಅಥವಾ ಈ ಹಲ್ತಿಕೋ ಬ್ರಷ್ ಇರತ್ತಲ್ವ ಆ ರೀತಿ ಬ್ರಷ್ ಅನ್ನು ಕೂಡ ಯೂಸ್ ಮಾಡಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೋಬಹುದಾಗತ್ತೆ. ಮೊದಲು ಎಲ್ಲ ಧೂಳನ್ನು ಕ್ಲೀನಾಗಿ ಒರೆಸ್ಕೊಂಡು ಬಿಟ್ಟು ಆಮೇಲೆ ಆಯಿಲ್ ಹಾಕಬೇಕಾಗತ್ತೆ. ನೀವು ಕ್ಲೀನಾಗಿ ಒರೆಸ್ದೇನೆ ಹಾಗೇನೆ ನೀವು ಆಯಿಲನ್ನೆಲ್ಲ ಹಾಕ್ಬಿಟ್ರಿ ಅಂತಾದ್ರೆ ಏನು ಕಸ ಅಥವಾ ದಾರ ಆಗಲಿ ಧೂಳೆಲ್ಲ ಇರತ್ತಲ್ವ ಅದೆಲ್ಲ ಅಲ್ಲೇ ನಿಂತ್ಕೊಂಡು ಬಿಟ್ಟು ಅಂದರೆ ಆಯಿಲ್ ಜೊತೆ ಸೇರಿಬಿಟ್ಟು ಟೈಟ್ ಆಗಿಬಿಡತ್ತೆ, ಸಲೀಸಾಗಿ ಮೂವ್ ಆಗಲ್ಲ, ಇಲ್ಲಿ ದಾರ ಎಲ್ಲ ಕಟ್ ಆಗೋದು ಮತ್ತೆ ಟೈಟಾಗಿ ಬರೋದು ಎಲ್ಲ ಆಗತ್ತೆ. ಕೆಳಗಡೆ ಭಾಗ ಆದ್ಮೇಲೆ ಇಲ್ಲಿ ಕೆಳಗಡೆ ಭಾಗ ಇರತ್ತಲ್ವ ವೀಲ್ಸ್ ಇರಲಿ ಎಲ್ಲ ಕಡೆ ಕೂಡ ಕ್ಲೀನಾಗಿ ಒರೆಸ್ಕೋಬೇಕು. ಅಂದರೆ ಇಲ್ಲೆಲ್ಲರೂ ಇಲ್ಲಾಗಲಿ ಅಥವಾ ಈ ಕಡೆ ಎಲ್ಲ ದಾರ ಸಿಕ್ಕಾಕೊಂಡು ಅಥವಾ ಧೂಳು ಸಿಕ್ಕಾಕೊಂಡು ಬಿಟ್ಟರೆ ಈ ವೀಲು ಸಲೀಸಾಗಿ ಹೀಗೆ ತಿರುಗಲ್ಲ, ಆಗ ಮೇಲ್ಗಡೆ ಟೈಟ್ ಬಂದುಬಿಟ್ಟು ದಾರ ಕಟ್ಟಾಗ್ತಾ ಹೋಗುತ್ತೆ. ಏನಿಲ್ಲ, ಎಲ್ಲ ಕಡೆ ನಟ್ಟಿರತ್ತಲ್ವ ಇಲ್ಲಾಗಲಿ ಅಥವಾ ಇಲ್ಲಾಗಲಿ ಎಲ್ಲ ಕಡೆನೂ ಆಯಿಲ್ ಹಾಕಬೇಕಾಗತ್ತೆ. ಈ ರೀತಿ ಕ್ಲೀನ್ ಮಾಡಿಬಿಟ್ಟು ಆಯಿಲ್ ಹಾಕ್ಕೊಂಡ್ರೆ ನಮಗೆ ಇಲ್ಲಿ ವೀಲ್ ವರ್ಕ್ ಮಾಡೋವಾಗ ಇಲ್ಲಿ ನೋಡಿ ಇಲ್ಲೂ ಕೂಡ ಸಲೀಸಾಗಿ ಹೀಗೆ ಮೇಲೆ ಕೆಳಗೆ ಮೂವ್ ಮಾಡಬೇಕಾಗತ್ತೆ. ಮೋಟ್ರ್ ಇದ್ರೂ ಕೂಡ ಈ ಎಕ್ಸ್ಲೇಟ್ರಿಗೆಲ್ಲನೂ ಕೂಡ ಕ್ಲೀನಾಗಿ ಒರೆಸ್ಕೊಳ್ಳಿ. ಇದಕ್ಕೇನು ಆಯಿಲ್ ಹಾಕಬೇಕಾದ ಅವಶ್ಯಕತೆ ಇಲ್ಲ, ಅಂದರೆ ಮೆಷಿನಿನ ಈ ಪಾರ್ಟ್ಸ್ ಇದೆಯಲ್ವ ಇಲ್ಲೆಲ್ಲ ನಟ್ಟಿದ್ದಲ್ಲೆಲ್ಲ ಆಯಿಲ್ ಹಾಕಬೇಕಾಗತ್ತೆ. ಕ್ಲೀನಾಗಿ ಒರೆಸಾದ್ಮೇಲೆ ಆಯಿಲ್ ಹಾಕೋದು. ನಾನು ನೋಡಿ, ನನ್ನ ಮೆಷಿನ್ ಕೂಡ ಅಕ್ಷಯ ಕಂಪ್ನಿ ಮೆಷಿನ್ ಇದೆ, ಅದೇ ರೀತಿ ಆಯಿಲ್ ಕೂಡ ಅಕ್ಷಯ ಕಂಪ್ನಿ ಇದೆಯಾ. ನೀವು ಹೊಲಿಗೆ ಮೆಷಿನ್ ತಗೋಳ್ತಿರಲ್ವ ಆ ಶಾಪ್ನಲ್ಲೇ ಕೇಳಿ, ಅಲ್ಲೇ ಚೆನ್ನಾಗಿರೋ ಕ್ವಾಲಿಟಿ ಆಯಿಲನ್ನು ಕೊಡ್ತಾರೆ. ನೋಡಿ, ಇಲ್ಲಿ ಆಯಿಲ್ ಹಾಕಬೇಕಾಗತ್ತೆ, ಎಲ್ಲ ಕಡೆ ಒಂದೊಂದು ಡ್ರಾಪ್ ಹಾಕಿದ್ರೆ ಸಾಕು, ಇಲ್ಲೂ ಕೂಡ ಹಾಕಬೇಕು. ಇಲ್ಲಿ ಸಾಧಾರಣವಾಗಿ ಹೀಗೆ ಬರೆದಿರ್ತಾರೆ ಆಯಿಲ್ ಅಂತ, ಅದನ್ನ ನಿಧಾನವಾಗಿ ಹೀಗೆ ಓಪನ್ ಮಾಡಿ ಹಿಡ್ಕೊಂಡ್ಬಿಟ್ಟು ಒಂದು ಡ್ರಾಪ್ ಆಯಿಲನ್ನು ಹಾಕಿ, ಇಲ್ಲೊಂದು ಹೂಲಿದೆ ನೋಡಿ ಇಲ್ಲಿ ಹಾಕಿ, ಹಾಗೆಯೇ ಇಲ್ಲೊಂದು ಡ್ರಾಪ್ ಆಯಿಲ್ ಹಾಕಿ ನೋಡಿ, ಇಲ್ಲಿ ಆಯಿಲ್ ಅಂತ ಬರೆದಿದ್ದಾರೆ, ಇಲ್ಲೊಂದು ಇಲ್ಲೊಂದು ಡ್ರಾಪು, ಹಾಗೆಯೇ ಇಲ್ಲೂ ಕೂಡ ಆಯಿಲ್ ಅಂತ ಬರೆದಿದ್ದಾರೆ, ಇಲ್ಲೊಂದು ಡ್ರಾಪು ನೋಡಿ, ಇಲ್ಲೆಲ್ಲ ಹೋಲಿದೆ ಆಯಿಲ್ ಅಂತ ಬರೆದ್ಬಿಟ್ಟು ಬಾಣದ ಮಾರ್ಕ್ ಮಾಡಿದ್ದಾರೆ. ಇಷ್ಟ ಹಾಕ್ಬಿಡಿ. ಆಮೇಲೆ ಪುನಃ ಮೆಷಿನನ್ನು ಹೀಗೆ ಎತ್ತುಗೊಳ್ಳಿ. ನಿಮ್ಮ ಹತ್ರ ಮೋಟ್ರ್ ಇಲ್ಲ ಅಂತಾದಲ್ಲಿ ಈ ಕೆಳಗಡೆ ದೊಡ್ಡ ವೀಲ್ ಇದೆಯಲ್ವ, ಇಲ್ಲಿದ್ದ ಏನು ದಾರ ಇರೋ ಬೆಲ್ಟ್ ಇರತ್ತಲ್ವ ಅದನ್ನು ಕಳಚ್ಕೊಂಡು ಬಿಟ್ಟು
ಹೀಗೆ ಮೆಷಿನನ್ನು ಎತ್ಕೊಳ್ಳಿ. ನಂತರ ಇಲ್ಲಿ ಬಾಬಿನ್ ಹಾಕ್ತೀವಲ್ವ, ಇಲ್ಲೂ ಕೂಡ ಚೆನ್ನಾಗಿ ಆಯಿಲನ್ನು ಹಾಕಿ. ಅಂದರೆ ಇಲ್ಲೆಲ್ಲ ಮೂವ್ ಆಗುತ್ತೆ ನೋಡಿ, ನೀವು ಹೊಲಿಯುವಾಗ ಈ ಬಾಬಿನ್ ಕೇಸ್ ಇರತ್ತಲ್ವ, ಇಲ್ಲಿ ಹೀಗೆ ಮೂವ್ ಆಗುತ್ತೆ. ಈ ರೀತಿ ಆಯಿಲ್ ಹಾಕೋದ್ರಿಂದ ಸಲೀಸಾಗಿ ಮೂವ್ ಆಗುತ್ತೆ. ನೀವು ಆಯಿಲ್ ಹಾಕೋಕ್ಕಿಂತ ಮೊದಲು ಮತ್ತೆಲ್ಲರೂ ದಾರ ಅಥವಾ ಧೂಳಿದೆಯೋ ಅಂತ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಸ್ಕ್ರೂ ಇದ್ದಲ್ಲೆಲ್ಲ ಕಡೆ ಕೂಡ ಆಯಿಲ್ ಹಾಕ್ಕೊಳ್ಳಿ. ಇದಿಷ್ಟ ಆದಮೇಲೆ ಹೀಗೆ ಮೆಷಿನನ್ನು ಕೆಳಗಡೆ ಇಳಿಸ್ಕೊಳ್ಳಿ. ಆಮೇಲೆ ಈ ವೀಲ್ ಇದೆಯಲ್ವ, ಇದಕ್ಕೂ ಕೂಡ ಆಯಿಲ್ ಹಾಕ್ಕೋಬೇಕಾಗತ್ತೆ. ಕೆಲವು ಸರ್ತಿ ಹೊಲಿಯುವಾಗ ಇಲ್ಲೆಲ್ಲಾದರೂ ಹೆಜ್ಜೆ ಇರತ್ತಲ್ವ, ಇಲ್ಲೆಲ್ಲ ದಾರ ಆಗಲಿ ಧೂಳಾಗಲಿ ಸಿಕ್ಕಾಕ್ಕೊಂಡಿರತ್ತೆ, ಅದನ್ನು ನೀವು ಚೆಕ್ ಮಾಡಿಬಿಟ್ಟು ಯಾವುದೇ ದಾರ ಇಲ್ಲ ಅಂತಾದಮೇಲೆ ಈ ರೀತಿ ಇಲ್ಲಿ ಸ್ವಲ್ಪ ಆಯಿಲ್ ಮೇಲ್ಗಡೆ ಆದಮೇಲೆ ಇನ್ನು ಕೆಳಗಡೆ ಇಲ್ಲೇನು ವೀಲ್ ಟರ್ನ್ ಆಗತ್ತಲ್ವ ನೋಡಿ, ಇಲ್ಲೊಂದು ಸ್ವಲ್ಪ ಆಯಿಲ್ ಹಾಕಿ ಎಲ್ಲ ಕಡೆ ಒಂದೊಂದು ಡ್ರಾಪ್ ಹಾಕಿದ್ರೆ ಸಾಕಾಗತ್ತೆ. ಇಲ್ಲೂ ಒಂದು ಡ್ರಾಪ್ ಆಯಿಲ್ ಹಾಕಿ, ಆಮೇಲೆ ಇಲ್ಲಿ ಕೆಳಗಡೆ ಒಂದು ಡ್ರಾಪ್ ಹಾಕಿ, ನಂತರ ಇಲ್ಲಿ ಅಂದರೆ ಇದೇನು ಎಲ್ಲಿ ಮೂವ್ ಆಗುತ್ತೋ ಅಲ್ಲೆಲ್ಲ ಕಡೆ ಒಂದೊಂದು ಡ್ರಾಪು ಆಯಿಲ್ ಹಾಕಬೇಕಾಗತ್ತೆ. ಇಲ್ಲೊಂದು ಸ್ವಲ್ಪ ಹಾಕಿ ರೀತಿಯಾಗಿ ಮೆಷಿನಿನ ಮೇಲ್ಗಡೆ ಮತ್ತು ಕೆಳಗಡೆ ಭಾಗದಲ್ಲಿ ಎಲ್ಲ ಧೂಳಾಗಲಿ ಕಸ ಅಥವಾ ದಾರ ಚೂರುಗಳನ್ನು ಕ್ಲೀನಾಗಿ ತೆಗೆದುಬಿಟ್ಟು ಈ ರೀತಿ ಆಯಿಲನ್ನು ಹಾಕಿಟ್ಕೊಂಡ್ಬಿಟ್ರೆ ಹೀಗೆ ಸಲೀಸಾಗಿ ಮೂವ್ ಆಗುತ್ತೆ, ಮತ್ತು ಹೊಲಿಗೆ ಕೂಡ ನೀಟಾಗಿ ಬರುತ್ತೆ. ಈಗ ಇಲ್ಲಿ ಎಲ್ಲ ಕಡೆ ನಾನು ಆಯಿಲ್ ಹಾಕೋ ತೋರಿಸ್ನಲ್ಲ, ಇದನ್ನು ನೀವು ಪ್ರತಿನಿತ್ಯ ಮಾಡಬೇಕಂತ ಏನಿಲ್ಲ, ವಾರಕ್ಕೆ ಒಂದು ಸರ್ತಿ ಎಲ್ಲ ಕಡೆ ಈ ರೀತಿ ಆಯಿಲ್ ಹಾಕ್ಕೊಳ್ಳಿ. ವಾರದಲ್ಲಿ ಒಂದು ಮೂರು ದಿವಸ ಅಥವಾ ನಾಲ್ಕು ದಿವಸ ಅಥವಾ ವಾರ ಪೂರ್ತಿ ಹೊಲಿತೀರಾ ಅಂದರೆ ಪ್ರತಿನಿತ್ಯ ಈ ರೀತಿ ಎಲ್ಲ ಕಡೆ ಆಯಿಲ್ ಹಾಕಬೇಕು ಅಂತ ಏನಿಲ್ಲ. ಇಲ್ಲೊಂದು ಹಾಕ್ಕೊಳ್ಳಿ, ಇಲ್ಲಿ ಹಾಕಿ, ಹಾಗೆಯೇ ಇಲ್ಲಿ ಹಾಕಿ, ಅದೇ ರೀತಿ ಇಲ್ಲಿ ಮತ್ತು ಇಲ್ಲಿ ಹಾಕ್ಕೊಂಡ್ಬಿಟ್ಟು ನಂತರ ಹೀಗೆ ಎತ್ತಿಬಿಟ್ಟು ಇಲ್ಲಿ ಬಾಬಿನ್ ಇರತ್ತಲ್ವ, ಬಾಬಿನ್ ಕೇಸೆಲ್ಲ ಇರತ್ತಲ್ವ, ಇಲ್ಲಿ ಇಲ್ಲಿ ಪ್ರತಿನಿತ್ಯನೂ ಇಲ್ಲಿ ಆಯಿಲ್ ಹಾಕ್ಕೊಳ್ಳಿ. ಇಲ್ಲಿ ಉಳಿದ ಕಡೆ ಎಲ್ಲ ಇದೆಯಲ್ವ, ಅಂದರೆ ಇಲ್ಲಾಗಲಿ ಇಲ್ಲೊಂದು ಹೋಲಿದೆ ಇಲ್ಲೆಲ್ಲ ನಾನು ತೋರಿಸ್ದಲ್ವ, ಇಲ್ಲಾಗಲಿ ಅಥವಾ ಇಲ್ಲಿ ಕೆಳಗಡೆ ವೀಲೆಲ್ಲ ಇದೆಯಲ್ವ, ಇಲ್ಲೆಲ್ಲ ಆಯಿಲ್ ಹಾಕೋದನ್ನು ನೀವು ವಾರಕ್ಕೆ ಒಂದು ಸರ್ತಿ ಮಾಡ್ಕೊಳ್ಳಿ. ಆದರೆ ಇಲ್ಲಿ 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 ಮತ್ತು ಇಲ್ಲಿ ಎರಡು ಕಡೆ, ಹಾಗೆಯೇ ಬಾಬಿನ್ ಕೇಸ್ ಹತ್ರಕ್ಕೆ ಇದಿಷ್ಟಕ್ಕೆ ನೀವು ಪ್ರತಿನಿತ್ಯ ಹಾಕ್ಕೊಂಡ್ಬಿಟ್ರೆ ಮೆಷಿನ್ನು ಎಷ್ಟು ವರ್ಷ ಆದ್ರೂ ಕೂಡ ಹಾಳಾಗದೆ ನೀಟಾಗಿ ಬಾಳಿಕೆ ಬರುತ್ತೆ. ಈ ರೀತಿಯಲ್ಲಿ ಕ್ಲೀನ್ ಮಾಡಿ ಮೆಷಿನನ್ನು ಇಟ್ಕೊಂಡ್ರು ಕೂಡ ಕೆಲವು ಸರಿ ಹೊಲಿಗೆ ಸರಿಯಾಗಿ ಬೀಳಲ್ಲ, ಅಂದರೆ ಸೆಟ್ಟಿಂಗ್ ಕರೆಕ್ಟ್ ಆಗಿಲ್ಲ ಅಂದ್ರೂ ಕೂಡ ಹೊಲಿಗೆ ಸರಿಯಾಗಿ ಆಗಲ್ಲ. ಅಂದರೆ ಈ ಸೆಟ್ಟಿಂಗ್ನಲ್ಲಿ ಅಂದರೆ ಈ ರೀತಿ ಮೆಷಿನಲ್ಲಿ ಅತಿ ಮುಖ್ಯವಾದ ಸೆಟ್ಟಿಂಗ್ ಅಂದರೆ ಈ ಥ್ರೆಡ್ ಅಟೆನ್ಷನ್ ಆಗಿದೆ. ಇದು ಟೈಟ್ ಆಗಿ ಬಿಡ್ತು ಅಂದರೆ ಬಹಳ ಟೈಟಾಗಿ ನೀವು ಈ ರೀತಿ ಟರ್ನ್ ಮಾಡಿ ಇಟ್ಕೊಂಡಿದ್ದೀರಾ ಅಂದರೆ ಬಟ್ಟೆ ಮುದ್ದೆ ಮುದ್ದೆ ಆಗುತ್ತೆ. ಇನ್ನು ಬಹಳ ಲೂಸ್ ಆಗಿಬಿಟ್ಟಿದೆ ಅಂತ ಆಗಿಬಿಟ್ರು ಕೂಡ ಬಟ್ಟೆ ಅತಿ ಏನು ಹೊಲಿಗೆ ಇರತ್ತಲ್ವ ಅದು ತೆಳು ತೆಳುವಾಗಿ ಅಂದರೆ ಮೇಲೆ ಎದ್ದೆದ್ದು ಬಂದುಬಿಡತ್ತೆ, ಆ ರೀತಿ ಹೊಲಿಗೆ ಬೀಳತ್ತೆ. ಇದನ್ನು ನೀವು ಬಟ್ಟೆ ಮೇಲೆ ಡಿಪೆಂಡ್ ಇರುತ್ತೆ, ತೆಳುವಾದ ಬಟ್ಟೆ ಆದರೆ ಒಂದು ರೀತಿ ಇಟ್ಕೋಬೇಕು, ಸ್ವಲ್ಪ ದಪ್ಪ ಬಟ್ಟೆ ಆದರೆ ಒಂದು ರೀತಿ ಇಟ್ಕೊಳ್ಬೇಕಾಗತ್ತೆ. ನೀವು ಬಟ್ಟೆನ ಹೊಲಿಯುವಾಗ ಒಂದು ಸ್ವಲ್ಪ ಅಂದರೆ ವೇಸ್ಟ್ ಜಾಗ ಇರತ್ತಲ್ವ ಅಲ್ಲಿ ಸ್ವಲ್ಪ ಟರ್ನ್ ಮಾಡ್ಕೊಳ್ತಾ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ, ಯಾವ ರೀತಿ ಇಟ್ಕೋಬೇಕು ಎಷ್ಟು ಟೈಟ್ ಇಟ್ಕೋಬೇಕು ಅಂತ. ಇದನ್ನು ಅತಿ ಕಡಿಮೆ ಅಂದರೆ ಒಂದು ಮಿಲಿಮೀಟ್ರ್ ಅಥವಾ ಎರಡು ಮಿಲಿಮೀಟ್ರ್ ಅಷ್ಟೇ ಹೀಗೆ ಸ್ವಲ್ಪ ಸ್ವಲ್ಪ ಟರ್ನ್ ಮಾಡಿಬಿಟ್ಟು ಚೆಕ್ ಮಾಡ್ಕೋಬೇಕಾಗತ್ತೆ. ಕೆಲವು ಸರ್ತಿ ಇದನ್ನು ಕರೆಕ್ಟ್ ಮಾಡಿಕೊಂಡ್ರು ಕೂಡ ಹೊಲಿಗೆ ಸರಿಯಾಗಿ ಬೀಳಲ್ಲ, ಆಗ ಇಲ್ಲಿ ಟರ್ನ್ ಮಾಡಬೇಕಾಗತ್ತೆ. ಇಲ್ಲೊಂದು ದೊಡ್ಡ ಸ್ಕ್ರೂ ರೀತಿ ಇದೆಯಲ್ವ, ಇದನ್ನು ಕೂಡ ಒಂದು ಮಿಲಿಮೀಟ್ರ್ ಅಂತರದಲ್ಲೇ ಸ್ವಲ್ಪ ಸ್ವಲ್ಪನೇ ಟರ್ನ್ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಟರ್ನ್ ಆದ್ರೂ ಕೂಡ ಹೊಲಿಗೆ ಸರಿಯಾಗಿ ಬೀಳಲ್ಲ. ಅಂದರೆ ಇದು ಇಲ್ಲಿ ಪ್ರೆಷರ್ ಪುಟ್ ಇರತ್ತಲ್ವ ಇದಕ್ಕೆ ಡಿಪೆಂಡ್ ಆಗಿರತ್ತೆ. ಹಾಗಾಗಿ ಇದನ್ನು ಕೂಡ ನೀವು ಇಲ್ಲೂ ಕರೆಕ್ಟಾಗಿ ಇಲ್ಲಿ ಸೆಟ್ ಮಾಡಿದ್ರು ಕೂಡ ಕರೆಕ್ಟ್ ಹೊಲಿಗೆ ಆಗ್ತಾ ಇಲ್ಲ ಅಂದರೆ ಇದನ್ನು ನಿಧಾನವಾಗಿ ಒಂದು ಮಿಲಿಮೀಟ್ರ್ ಅಂತರದಲ್ಲಿ ಈ ಕಡೆ ಟರ್ನ್ ಮಾಡ್ಕೊಂಡು ಹೊಲಿರಿ. ಆದರೂ ಸರಿ ಬಂದಿಲ್ಲ ಅಂದರೆ ಈ ಕಡೆ ಉಲ್ಟ ಟರ್ನ್ ಮಾಡಿಕೊಂಡು ನೀವು ಹೊಲಿರಿ. ಆ ಹೊಲಿಗೆ ಮೇಲೇ ನಿಮಗೆ ಅದು ಏನು ಮಿಸ್ಟೇಕ್ ಆಗಿದೆ ಅಂತ ನಿಧಾನವಾಗಿ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಯಾವುದನ್ನು ಟರ್ನ್ ಮಾಡ್ಕೋಬೇಕು, ಇದನ್ನು ಈ ಕಡೆ ಟರ್ನ್ ಮಾಡಬೇಕು ಅಥವಾ ಈ ಕಡೆ ಟರ್ನ್ ಮಾಡಬೇಕು ಅನ್ನೋದು ನಿಮಗೇನೆ ನಿಧಾನವಾಗಿ ಆ ಬಟ್ಟೆ ಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಕೆಲವೊಬ್ಬರು ತಮ್ಮ ಮೆಷಿನ್ನಲ್ಲಿ ದಾರ ಪದೇ ಪದೇ ಕಟ್ ಆಗ್ತಾ ಇದೆ, ಹಾಗೇನೆ ಸೂಜಿನೂ ಕೂಡ ಕಟ್ ಆಗಿದೆ, ಅದನ್ನು ಕರೆಕ್ಟಾಗಿ ಚೇಂಜ್ ಮಾಡಲಿಕ್ಕೆ ಬರ್ತಾ ಇಲ್ಲ, ಮತ್ತು ಸೂಜಿ ಕೂಡ ಪದೇ ಪದೇ ಕಟ್ ಆಗ್ತಾ ಇದೆ ಯಾಕೆ ಅಂತ ಕ್ವಶನ್ ಕೇಳಿದ್ರು ನನಗೆ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಯಾವ್ಯಾವ ಕಾರಣಗಳಿಂದಾಗಿ ಬಾಬಿನ್ ಹಾರ ಇರ್ಬೋದು ಅಥವಾ ಇಲ್ಲಿ ಹಾಕ್ತೀವಲ್ವ ದಾರದ ಉಂಡೆ ದಾರ ಅದಾಗಲಿ ಯಾವ್ಯಾವ ಕಾರಣಗಳಿಂದಾಗಿ ಕಟ್ ಆಗತ್ತೆ ಮತ್ತು ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ಅಂತ ವಿವರವಾಗಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಅದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಪದೇ ಪದೇ ಸೂಜಿ ಯಾಕೆ ಕಟ್ ಆಗತ್ತೆ ಮತ್ತು ಈ ರೀತಿ ಕಟ್ ಆದಾಗ ಹೇಗೆ ಸೂಜಿನ ಕರೆಕ್ಟಾಗಿ ಚೇಂಜ್ ಮಾಡ್ಕೋಬೇಕು ಅಂತ ಅದರಲ್ಲಿ ವಿವರವಾಗಿ ಹೇಳಿದ್ದೆ. ನಿಮ್ಮ ಮೆಷಿನ್ನಲ್ಲಿ ಅಥವಾ ನಿಮ್ಗೆ ಆ ರೀತಿ ಏನಾದರೂ ಡೌಟ್ಸ್ಗಳಿದ್ದರೆ ಆ ವಿಡಿಯೋನ ಒಂದು ಸರ್ತಿ ನೋಡ್ಕೊಳ್ಳಿ. ಅದರ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸು ಮತ್ತು ಮೇಲ್ಗಡೆ ಐ ಬಟನ್ನಲ್ಲಿ ಕೂಡ ಹಾಕಿದ್ದೆ. ಇನ್ನು ನನ್ನ ಹೊಲಿಗೆಗೆ ಸಂಬಂಧಪಟ್ಟು ಯಾವುದೇ ನಿಮಗೆ ವಿಡಿಯೋ ಬೇಕು ಅಂತ ಅದರಲ್ಲಿ
ಯೂಟ್ಯೂಬ್ನಲ್ಲಿ ಗೃಹಿಣಿ ಚಾನೆಲ್ಗೆ ಹೋಗ್ಬಿಟ್ಟು ಅಲ್ಲಿ ಪ್ಲೇಲಿಸ್ಟ್ ಅಂತ ಇದೆ ಮೇಲ್ಗಡೆ ಆಪ್ಷನ್ನು, ಅಲ್ಲಿ ಪ್ಲೇಲಿಸ್ಟಿಗೆ ಹೋಗಿ ಅಲ್ಲಿ ಟೆಲ್ರಿಂಗ್ ಅಂತಾನೆ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ, ಅಲ್ಲಿ ಎಲ್ಲ ವಿಡಿಯೋನು ಸಿಗತ್ತೆ, ನೀವು ಒಂದ್ಸರ್ತಿ ಅಲ್ಲಿ ಹೋಗಿ ನೋಡ್ಕೊಂಬಿಡಿ. ಮಿಷಿನ್ ಬಗ್ಗೆ ನನಗೆ ತಿಳಿದಿರೋವಷ್ಟು ಮಾಹಿತಿನ ನಾನೀಗ ನಿಮ್ಮ ಜೊತೆ ಹಂಚಿಕೊಂಡಿದ್ದೆ. ಅದೇ ರೀತಿ ನೀವು ಕೇಳಿದ ಕೆಲವು ಕ್ವಶನ್ಗಳಿಗೆ ಕೂಡ ನಾನು ಈಗ ಉತ್ತರ ಕೊಟ್ಟಿದ್ದೀನಿ. ಇನ್ನೇನಾದರೂ ಇದ್ರ ಬಗ್ಗೆ ನಿಮ್ಗೆ ಡೌಟ್ಸ್ಗಳಿದ್ದಲ್ಲಿ ಅಥವಾ ನಿಮ್ಮ ಅನಿಸಿಕೆನ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ. ನೀವು ಕೊಡೋ ಈ ಲೈಕ್ಸು ಮತ್ತು ಕಾಮೆಂಟ್ಗಳೇ ನನಗೆ ಈ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಕ್ಕಂತಾಗತ್ತೆ. ಹಾಗೆ ನಾನು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು.